ಬಾಂಗ್ಲಾ ಯುವತಿಯ ಮೇಲೆ ಗ್ಯಾಂಗ್ ರೇಪ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಂತ್ರಸ್ತ ಯುವತಿಯಿಂದ ಹೇಳಿಕೆಯನ್ನ ಪಡೆಯಲು ಪೊಲೀಸರು ಸಿದ್ಧತೆಯನ್ನ ನಡೆಸಿಕೊಳ್ತಾ ಇದ್ದಾರೆ. ನಿನ್ನೆ ಕೇರಳದಲ್ಲಿ ಈ ಸಂತ್ರಸ್ತ ಯುವತಿ ಇರೋದು ಪತ್ತೆ ಮಾಡಿದ್ರು ಪೊಲೀಸರು. ತದನಂತರ ಬೆಂಗಳೂರಿಗೂ ಕೂಡ ಇವತ್ತು ಬೆಳಗ್ಗೆ ಕರ್ಕೊಬಂದಿದ್ರು. ಈಗ ಸಂತ್ರಸ್ತ ಯುವತಿಯಿಂದ ಹೇಳಿಕೆಯನ್ನ ಪಡೆಯಲು ಪೊಲೀಸರು ಸಿದ್ಧತೆಯನ್ನ ನಡೆಸಿಕೊಳ್ತಾ ಇದ್ದಾರೆ. ಆರೋಪಿಗಳು ದೌರ್ಜನ್ಯವೆಸಗಲು ಪ್ರಮುಖ ಕಾರಣಗಳೇನು? ಬಂಧಿತ ಆರೋಪಿಗಳು ನಿಮಗೆ ಹೇಗೆ ಪರಿಚಯ? ಈ ಆಯಾಮದಲ್ಲಿ ಚರ್ಚೆ ನಡೆಯುತ್ತೆ ಅಥವಾ ಈ ಆಯಾಮದಲ್ಲಿ ತನಿಖೆ ನಡೆಯುತ್ತೆ. ದೌರ್ಜನ್ಯದ ವೇಳೆ ಇನ್ನೂ ಯಾರ್ಯಾರಿದ್ರು ಅನ್ನೋ ಮಾಹಿತಿಯನ್ನು ಕೂಡ ಪೊಲೀಸರು ಕಲೆ ಹಾಕ್ತಾರೆ. ಯಾವ ಕಾರಣಕ್ಕೆ ಕಿರುಕುಳ ಕೊಟ್ಟರು, ಲೈಂಗಿಕ ದೌರ್ಜನ್ಯವೆಸಗಿದ್ರು ಅನ್ನೋ ಮಾಹಿತಿಯನ್ನು ಕೂಡ ಅಧಿಕಾರಿಗಳು ಪಡೀತಾರೆ. ದೌರ್ಜನ್ಯವೆಸಗಿದ್ರು ದೂರು ಕೊಡದಿರಲು ಪ್ರಮುಖ ಕಾರಣ ಏನು? ಹಾಗಾದರೆ ಸಂತ್ರಸ್ತೆಗೆ ವೈದ್ಯಕೀಯ ಪರೀಕ್ಷೆಯನ್ನು ನಡೆಸಲು ಪೊಲೀಸರು ಸಕಲ ಸಿದ್ಧತೆಯನ್ನು ನಡೆಸಿಕೊಂಡಿದ್ದಾರೆ. ನಂತರ ಸ್ಥಳ ಮಹಜರಿಗೆ ಕರೆದೊಯ್ತಾರೆ ಪೊಲೀಸರು. ಅಲ್ಲಿ ಏನೇನಾಯಿತು ಅನ್ನೋ ಪಿನ್ ಟು ಪಿನ್ ಮಾಹಿತಿಯನ್ನು ಕೂಡ ಪಡೆದುಕೊಳ್ತಾರೆ. ಬಾಂಗ್ಲಾ ಯುವತಿಯ ಮೇಲಿನ ಗ್ಯಾಂಗ್ ರೇಪ್ ಪ್ರಕರಣ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು. ಈಗಾಗಲೇ 6 ಆರೋಪಿಗಳನ್ನು ಕೂಡ ಪೊಲೀಸರು ಬಂಧಿಸಿದ್ರು. ನಿನ್ನೆ ಸ್ಥಳ ಮಹಜರು ಸಂದರ್ಭದಲ್ಲಿ 2 ಆರೋಪಿಗಳು ಪೊಲೀಸರ ಮೇಲೆ ಹಲ್ಲೆಗೆ ಮುಂದಾಗಿದ್ರು. ಅವರನ್ನು ಗಾಳಿಯಲ್ಲಿ ಗುಂಡು ಹಾರಿಸ್ತಾರೆ, ಆ ಸಂದರ್ಭದಲ್ಲೂ ಕೂಡ ಅವರು ಪೊಲೀಸರ ಮೇಲೆ ಹಲ್ಲೆಗೆ ಮುಂದಾಗ್ತಾರೆ. ಆಮೇಲೆ ಇಬ್ಬರ ಕಾಲಿಗೆ ಗುಂಡನ್ನು ಹಾರಿಸುವ ಮೂಲಕ ವಶಕ್ಕೆ ಪಡೀತಾರೆ ಪೊಲೀಸರು. ಒಟ್ಟು 2 ಯುವತಿಯರು ಸೇರಿದಂತೆ ಒಟ್ಟು 6 ಜನ ಪೊಲೀಸರನ್ನು ಬಾಂಗ್ಲಾ ಯುವತಿಯ ಮೇಲೆ ಗ್ಯಾಂಗ್ ರೇಪ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಂಧಿಸಲಾಗಿದೆ. ಸಂತ್ರಸ್ತ ಯುವತಿ ಕೇರಳದಲ್ಲಿ ಇದ್ರು ಅನ್ನೋ ಖಚಿತ ಮಾಹಿತಿಯನ್ನಾಧರಿಸಿ ನಿನ್ನೆ ಬೆಂಗಳೂರು ಪೊಲೀಸರು ಅವರನ್ನು ಬೆಂಗಳೂರಿಗೆ ಕರೆದುಕೊಂಡು ಬಂದಿದ್ದಾರೆ ಇವತ್ತು ಬೆಳಗ್ಗೆ. ಈಗ ಸಂತ್ರಸ್ತ ಯುವತಿಯಿಂದ ಹೇಳಿಕೆಯನ್ನು ಪಡೆಯಲು ಪೊಲೀಸರು ಸಿದ್ಧತೆಯನ್ನು ನಡೆಸಿಕೊಳ್ತಾ ಇದ್ದಾರೆ. ಪ್ರಮುಖವಾಗಿ ಆರೋಪಿಗಳು ದೌರ್ಜನ್ಯ ಎಸಗಲು ಕಾರಣ ಏನು, ಈ ಆಯಾಮದಲ್ಲಿ ತನಿಖೆ ನಡೀತಾ ಹೋಗುತ್ತೆ. ಒಂದಿಷ್ಟು ಪ್ರಶ್ನೆಗಳನ್ನು ಅಧಿಕಾರಿಗಳು ಆ ಸಂತ್ರಸ್ತ ಯುವತಿಯ ಮುಂದೆ ಇಡ್ತಾ ಹೋಗ್ತಾರೆ. ಬಂಧಿತ ಆರೋಪಿಗಳು ನಿಮಗೆ ಹೇಗೆ ಪರಿಚಯ ಅನ್ನೋ ಕ್ವಶನನ್ನು ಕೂಡ ಕೇಳಬಹುದು. ಜೊತೆಗೆ ದೌರ್ಜನ್ಯದ ವೇಳೆ ಇನ್ನೂ ಯಾರ್ಯಾರಿದ್ರು ಅನ್ನೋ ಮಾಹಿತಿಯನ್ನು ಪಡೀತಾರೆ. ಯಾವ ಕಾರಣಕ್ಕೆ ಕಿರುಕುಳವನ್ನು ಕೊಟ್ಟರು, ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ರು ಅನ್ನೋ ಮಾಹಿತಿಯನ್ನು ಪಡೀತಾರೆ. ದೌರ್ಜನ್ಯವನ್ನು ಎಸಗಿದ್ರೂ ಕೂಡ ನೀವು ಯಾಕೆ ದೂರನ್ನು ಕೊಡಲಿಲ್ಲ, ದೂರು ಕೊಡದೇ ಇರೋದಕ್ಕೆ ಪ್ರಮುಖ ಕಾರಣ ಏನು ಅನ್ನೋ ಮಾಹಿತಿಯನ್ನು ಕೂಡ ಅಧಿಕಾರಿಗಳು ಪಡೀತಾರೆ. ಸಂತ್ರಸ್ತೆಗೆ ವೈದ್ಯಕೀಯ ಪರೀಕ್ಷೆಯನ್ನು ನಡೆಸಲು ಪೊಲೀಸರು ಸಿದ್ಧತೆಯನ್ನು ನಡೆಸಿಕೊಳ್ತಾರೆ. ಮೊದಲು ಸಂತ್ರಸ್ತ ಯುವತಿಗೆ ವೈದ್ಯಕೀಯ ಪರೀಕ್ಷೆ ನಡೆಯುತ್ತೆ, ತದನಂತರದಲ್ಲಿ ತನಿಖೆಯನ್ನು ನಡೀತಾ ಹೋಗುತ್ತೆ. ವಿಕ್ಟಿಮ್ ಕೂಡ ಬಾಂಗ್ಲಾದೇಶ ಮೂಲದವರು, ಮೂಲತಃ ಡಾಕ್ಟರ್. ಸರ್, ಅಲ್ಲಿ ಕೇರಳದಲ್ಲಿ ಯಾರು ಸ್ಪರ್ಧೆಯಲ್ಲಿದ್ದರು, ಅಲ್ಲಿ ಯಾರ ಮನೆಯಲ್ಲಿದ್ದರು, ಏನು ಸಂತ್ರಸ್ತ ಇದ್ದಾರೆ, ಅವರು ಯಾರ ಜೊತೆ ಇದ್ದರು ಅದ್ರ ಬಗ್ಗೆ ಹೇಳಲಿಕ್ಕಾಗಲ್ಲ. ಮತ್ತು ವಿಕ್ಟಿಮ್ ಐಡೆಂಟಿಟಿ ಕೂಡ ಯಾರು ತಾವು ರಿವೀಲ್ ಮಾಡಬಾರ್ದು ಅಂತ ನಾನು ಮನವಿ ಮಾಡ್ತೀನಿ. ಈಗ ಇಲ್ಲಿವರೆಗೆ ನಮಗೆ ದೊರೆತ ಮಾಹಿತಿ ಪ್ರಕಾರ ಇವರು ಅಕ್ರಮವಾಗಿ ಬಾಂಗ್ಲಾದೇಶದಿಂದ ಬಂದಿದ್ದರು ಮತ್ತು ಏನು ವೃತ್ತಿ ಮಾಡ್ತಾಯಿದ್ರು ಅನ್ನೋದ್ರ ಬಗ್ಗೆ ನಮಗೆ ಕೆಲವು ಮಾಹಿತಿ ಇದೆ. ಅದು ಸಂಪೂರ್ಣವಾಗಿ ಖಚಿತ ಆಗಿದ್ದಮೇಲೆ ತಮಗೆ ತಿಳಿಸ್ತೀವಿ. ವಿಡಿಯೋದಲ್ಲಿ ಇರೋ ಆರೋಪಿಗಳು ಆಲ್ರೆಡಿ ನಮ್ಮ ವಶದಲ್ಲಿದ್ದಾರೆ. ಸಂತ್ರಸ್ತಿಗೆ ಅದನ್ನು ನಾವು ತನಿಖಾ ಹಂತದಲ್ಲಿ ಅವರಿಗೆ ನಾವು ತೋರಿಸಿ ಏನು ಒಂದು ಲೀಗಲ್ ಪ್ರೊಸೀಜರ್ ಪ್ರಕಾರ ಮಾಡಬೇಕು ಅದನ್ನು ನಾವು ಮಾಡ್ತೀವಿ. ಆದಷ್ಟು ಬೇಗ ನಾವು ಸಂತ್ರಸ್ತೆ ಯುವತಿಗೆ ನ್ಯಾಯ ದೊರಕಿಸ್ಕೊಡ್ತೀವಿ. ವಿಕ್ಟಿಮ್ ಕೂಡ ಬಾಂಗ್ಲಾದೇಶ ಮೂಲದವರು, ಮೂಲತಃ ಡಾಕ್ಟರ್. ಸರ್, ಅಲ್ಲಿ ಕೇರಳದಲ್ಲಿ ಯಾರು ಸ್ಪರ್ಧೆಯಲ್ಲಿದ್ದರು, ಅಲ್ಲಿ ಯಾರ ಮನೆಯಲ್ಲಿದ್ದರು, ಏನು ಸಂತ್ರಸ್ತ ಇದ್ದಾರೆ, ಅವರು ಯಾರ ಜೊತೆ ಇದ್ದರು ಅದ್ರ ಬಗ್ಗೆ ಹೇಳಲಿಕ್ಕಾಗಲ್ಲ. ಮತ್ತು ವಿಕ್ಟಿಮ್ ಐಡೆಂಟಿಟಿ ಕೂಡ ಯಾರು ತಾವು ರಿವೀಲ್ ಮಾಡಬಾರ್ದು ಅಂತ ನಾನು ಮನವಿ ಮಾಡ್ತೀನಿ. ಈಗ ಇಲ್ಲಿವರೆಗೆ ನಮಗೆ ದೊರೆತ ಮಾಹಿತಿ ಪ್ರಕಾರ ಇವರು ಅಕ್ರಮವಾಗಿ ಬಾಂಗ್ಲಾದೇಶದಿಂದ ಬಂದಿದ್ದರು ಮತ್ತು